ಹಾಯ್ ಹಲೋ ನಮಸ್ಕಾರ ಟಿ ವಿ ಕ್ರಮದ ವಿಶೇಷ ಕಾರ್ಯಕ್ರಮ ಲೆಫ್ಟ್ ರೈಟ್ಗೆ ಸ್ವಾಗತ ನಾನು ನಿಮ್ಮ ಕೀರ್ತಿ ಲೆಫ್ಟ್ ರೈಟ್ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿ ಬರ್ತಾರೆ ಯಾವಾಗಲೂ ಬೇರೆ ಬೇರೆ ರೂಪಗಳಲ್ಲಿ ಬರ್ತಾರೆ ಅಷ್ಟೆ ಸೊ ಇವತ್ತು ಸಹಿತ ನನ್ನ ಜೊತೆಗೆ ಒಬ್ಬಿದ್ದಾರೆ ಇವರು ಈ ದೇಶದ ಅದೆಷ್ಟೋ ಹಿಂದೂ ಯುವಕರನ್ನು ಪ್ರತಿನಿಧಿಸ್ತಾರೆ ಅಂದರೆ ಈ ದೇಶದಲ್ಲಿ ನಾವಿರೋದೇ ಹಿಂಗೆ ಅಂತ ತೋರಿಸುವಂಥ ಅದೆಷ್ಟೋ ಹಿಂದೂ ಯುವಕರನ್ನು ಈ ದೇಶದಲ್ಲೇ ಹುಟ್ಟಿ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ರು ನಾವಿರೋದು ಹೀಗೆ ಅಂತ ತೋರಿಸುವ ಅದೆಷ್ಟೋ ಜನರ ಪ್ರತಿನಿಧಿಯಾಗಿ ಒಬ್ಬರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅವರ ಹೆಸರು ಕೋದಂಡ ಅಂತ ಸೊ ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ಕೋದಂಡ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಕೋದಂಡ ಅವರೇ ಹೇಗಿದ್ದೀರಿ ಅಯ್ಯೋ ನಮಗೇನು ಸರ್ ಆರಾಮಾಗಿದ್ದೀವಿ ಯಾವ ಟೆನ್ಷನ್ ಇಲ್ಲ ಹೌದು ಬಿಡಿ ಹಂಗೆ ಇರಬೇಕು ಇವತ್ತು ನಿಮ್ಮನ್ನು ಕರೆಸಿರೋ ಉದ್ದೇಶ ಏನಪ್ಪ ಅಂತಂದರೆ ತಟ್ಟಂತ ಹೇಳಿ ನೀವು ನೋಡಿರ್ತೀರ ಅದೇ ಥರ ಇವತ್ತು ನಾವು ಹೇಳಿದ ಮೇಲೆ ತಟ್ಟಿ ಅಂತ ಒಂದು ಮಾಡ್ತಾಯಿದ್ದೀವಿ ಅಂದರೆ ಇವತ್ತು ನೀವು ಏನೇನು ಉತ್ತರಗಳನ್ನು ಕೊಡಬಹುದು ಅಂತ ನಮಗೆ ಗೊತ್ತು ಹಾಗಾಗಿ ನೀವು ಮೇಲೆ ಜನರಿಗೆ ಅನಿಸುತ್ತೆ ತಟ್ಟಬೇಕು ಅಂತ ಅಂದರೆ ಹೇಳಿದ್ದು ಓಕೆ ಸೊ ಹಾಗಾಗಿ ಆ ಥರದ್ದೊಂದು ನಾಲ್ಕು ಪ್ರಶ್ನೆಗಳನ್ನ ಇಟ್ಕೊಂಡು ಬಂದಿದ್ದೀನಿ ನಾನು ಸಹಜವಾಗಿ ಈ ದೇಶದ ಹಿಂದೂ ಯುವಕರಲ್ಲಿ ಕೇಳಬೇಕಾದಂತಹ ಪ್ರಶ್ನೆಗಳನ್ನು ಆ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾ ಹೋಗ್ತೀನಿ ನೀವು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಮಾಡಿ ಸರ್ ಮಾಡಿ ಸರ್ ಕೇಳಿ ಸರ್ ಹಾಂ ಹಾಗಾದರೆ ಮೊದಲ ಪ್ರಶ್ನೆಯನ್ನು ಕೋ ದಂಡಾ ಅವರಿಗೆ ಕೇಳೋಣ ಕೋ ದಂಡ ಅವರೇ ನಿಮ್ಮ ಮೊದಲನೇ ಪ್ರಶ್ನೆ ದೇಶಕ್ಕೋಸ್ಕರ ಒಬ್ಬ ವ್ಯಕ್ತಿ ಏನು ಮಾಡಬೇಕು ಆಪ್ಷನ್ ಕೊಡ್ತೀನಿ ಆಪ್ಷನ್ ಎ ದೇಶದ ವಿಚಾರದಲ್ಲಿ ಯಾರಾದರೂ ನೆಗೆಟಿವ್ ಆಗಿ ಮಾತಾಡಿದ್ರೆ ಅಂದರೆ ದೇಶಕ್ಕೆ ವಿರುದ್ಧವಾಗಿ ಮಾತನಾಡಿದ್ರೆ ಅದನ್ನು ವಿರೋಧಿಸಬೇಕು ಆಪ್ಷನ್ ಎ ಆಪ್ಷನ್ ಬಿ ದೇಶದ ಪರವಾಗಿ ಗಟ್ಟಿ ಧ್ವನಿಯಾಗಬೇಕು ಅಂದರೆ ಯಾರನ್ನೂ ವಿರೋಧಿಸೋದು ಬೇಡ ಯಾರನ್ನೂ ಇದು ಮಾಡೋದು ಬೇಡ ಅಟ್ಲೀಸ್ಟ್ ನನ್ನ ದೇಶ ನನಗೆ ಹೆಮ್ಮೆ ಅನ್ನೋ ಥರ ಗಟ್ಟಿಯಾಗಿ ಧ್ವನಿಯಾಗಬೇಕು ಆಪ್ಷನ್ ಸಿ ಸ್ವಾರ್ಥ ಬಿಟ್ಟು ದೇಶ ಸೇವೆಯೂ ಮಾಡಬೇಕು ಆಪ್ಷನ್ ಡಿ ನಮಗೆ ಯಾಕೆ ಊರು ಸಾಬ್ರಿ ಅಂತ ನಮ್ಮ ಪಾಡಿಗೆ ನಾವಿರಬೇಕು ಆಪ್ಷನ್ ಡಿ ಸರ್ ಆಪ್ಷನ್ ಡಿ ಆಪ್ಷನ್ ಡಿ ಸರ್ ಹ್ಞೂ ಯಾಕೆ ರೀ ಯಾಕೆ ರೀ ಆಪ್ಷನ್ ಡಿ ಹೌದು ಸರ್ ಆಪ್ಷನ್ ಡಿ ಆಫ್ಕೋರ್ಸ್ ಆಫ್ಕೋರ್ಟ್ ನಮಗೆ ಯಾಕೆ ಬೇಕು ಸರ್ ಊರು ಸಾಬ್ರಿ ಹಾಂ ನಮ್ಗೆ ಯಾಕೆ ಬೇಕು ಹೇಳಿ ಅಲ್ವಾ ನಮ್ಗೆ ಯಾಕೆ ಊರು ಸಾಬ್ರಿ ಅಂದ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತೇನು ರೀ ದೇಶ ಧರ್ಮ ಅಂತ ತಲೆ ಕೆಡಿಸ್ಕೋಬೇಕಲ್ವೇನ್ರಿ ಸರ್ ದೇಶ ಧರ್ಮ ಅಂದ್ಕೊಂಡು ಕೂತ್ಕೊಂಡ್ರೆ ನನ್ನ ಫ್ಯಾಮಿಲಿನ ಯಾರು ನೋಡ್ತಾರೆ ಸರ್ ನನ್ನ ಫ್ಯಾಮಿಲಿನ ಯಾರು ನೋಡ್ಕೊತಾರೆ ಹೇಳಿ ನನಗೆ ದೇಶಕ್ಕಿಂತ ನನ್ನ ಫ್ಯಾಮಿಲಿ ನನ್ನ ಜೊತೆಗಿರೋರು ಅಷ್ಟು ಮಾತ್ರ ಮುಖ್ಯ ಸರ್ ದೇಶ ಕಟ್ಕೊಂಡು ನನಗೇನಬೇಕು ನೀವು ಒಳ್ಳೆ ಸರ್ ತಮಾಷೆ ಅಯ್ಯೋ ಸಾರ್ಥಕ ರೀ ಇಂಥವರಿದ್ದರೆ ಸಾರ್ಥಕ ಆಯಿತು ಎರಡನೇ ಪ್ರಶ್ನೆ ನಿಮ್ಮ ಎದುರಿನಲ್ಲಿ ನಾಲ್ಕು ವಸ್ತುಗಳಿದೆ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ನೀವು ತಗೋಬೋದು ಎತ್ಕೋಬೋದು ನೀವು ಏನು ಎತ್ಕೋತೀರಿ ಆಪ್ಷನ್ ಎ ರಾಷ್ಟ್ರಧ್ವಜ ಆಪ್ಷನ್ ಬಿ ಭಗವದ್ಗೀತೆ ಆಪ್ಷನ್ ಸಿ ಸಂವಿಧಾನದ ಪ್ರತಿ ಮತ್ತು ಆಪ್ಷನ್ ಡಿ ಎರಡು ಸಾವಿರ ರೂಪಾಯಿ ನೋಟ್ ಸರ್ ಆಪ್ಷನ್ ಡಿ ಸರ್ ಸೇಮ್ ಸರ್ ಆಪ್ಷನ್ ಡಿ ಏ ಎರಡು ಸಾವಿರ ರೂಪಾಯಿ ನೋಟ್ ಸರ್ ಏನು ಪ್ರಶ್ನೆ ಸರ್ ಈಸಿ ಈಸಿ ಪ್ರಶ್ನೆ ಕೇಳ್ತಿರಲ್ಲ ಸರ್ ಆಪ್ಷನ್ ಡಿ ಎರಡು ಸಾವಿರ ರೂಪಾಯಿ ನೋಟ್ ತೊಗೋತೀನಿ ಸರ್ ಅಲ್ಲ ರೀ ಎರಡು ಸಾವಿರ ರೂಪಾಯಿ ನೋಟ್ ಎತ್ಕೋತೀನಿ ಅಂತೀರಲ್ರಿ ರಾಷ್ಟ್ರ ಧ್ವಜ ಎತ್ಕೊಳ್ಳೋದೇನು ರೀ ನೀವು ಅಯ್ಯೋ ಸರ್ ಅದಕ್ಕೆ ಸುಮಾರು ರೂಲ್ಸ್ ಇದೆ ಸರ್ ಹಿಂಗೆ ಹೇಳಬೇಕು ಹಿಂಗೆ ಮಡಿಸ್ಬೇಕು ಹಿಂಗೆ ಎತ್ತಿಡಬೇಕು ಹಿಂಗೆ ಆರಿಸ್ಬೇಕು ಅಂತ ಯಾಕೆ ಬೇಕು ಸರ್ ರಿಸ್ಕು ಸೊ ಅದು ನಮಗೆ ಮೈಂಟೈನ್ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ತುಂಬ ಗೌರವ ಇದೆ ಸರ್ ಹಾಗಾಗಿ ನಾವು ಅದನ್ನು ತಗೊಳಕ್ಕೆ ಹೋಗಲ್ಲ ಸರ್ ಭಗವದ್ಗೀತೆ ಯಾಕೆತ್ಕೊಳ್ಳಲ್ಲ ನೀವು ಅಯ್ಯೋ ಭಗವದ್ಗೀತೆ ಬುಕ್ಕು ನೋಡಿದ್ರೆ ಸರ್ ಇಷ್ಟು ದಪ್ಪ ಇರುತ್ತೆ ಸರ್ ಅದು ಎಲ್ಲಿ ಟೈಮ್ ಇರುತ್ತೆ ಸರ್ ಓದೋಕ್ಕೆ ನಾವೇನು ಮುಸ್ಲಿಮ್ ಸರ್ ಸರ್ ಡೈಲಿ ಕುರಾನ್ ಹತ್ರ ಹಂಗೆ ಓದಕ್ಕೆ ಭಗವದ್ಗೀತೆ ಇಷ್ಟು ದಪ್ಪ ಬರುತ್ತೆ ಸರ್ ಅದು ಆಮೇಲೆ ಅದು ಓದೋದು ಅಯ್ಯೇ ಅರ್ಥ ಆಗಬೇಕಲ್ಲ ಸರ್ ಅದಕ್ಕೆ ಬೇಡ ಸರ್ ಅದು ಭಗವದ್ಗೀತೆ ಬೇಡ ಅದಕ್ಕೆ ನಾನು ತೊಗೊಳಲಿಲ್ಲ ಸರ್ ಅಷ್ಟು ದಪ್ಪ ಪುಸ್ತಕ ಯಾರು ಓದ್ತಾರೆ ಹ್ಞೂ ಸಂವಿಧಾನದ ಪ್ರತಿನಾದರೂ ತೊಗೋಬೇಕಲ್ರಿ ಅಂದರೆ ಈ ದೇಶದ ಈ ನೆಲದ ಕಾನೂನಿಗೊಂದು ಬೆಲೆ ಕೊಡಬೇಕಲ್ಲ ಅದು ಸಂವಿಧಾನದ ಪ್ರತಿ ಸರ್ ನಮಗೂ ಗೌರವ ಇದೆ ಸರ್ ಅಯ್ಯೂ ದೇವರೇ ನಮಗೂ ಗೌರವ ಇದೆ ಆದರೆ ನಮ್ಮದು ಕೋರ್ಟು ಕೇಸು ವಿಚಾರ ಎಲ್ಲ ಬಂದಾಗ ಸರ್ ಅದು ನೋಡ್ಕೊಳ್ಳೋಕೆ ಲಾಯರ್ ಇದ್ದಾರೆ ಸರ್ ನಾನೀಗ ಅದನ್ನು ಓದ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತೆ ಸರ್ ಹಾಗಾಗಿ ಅದು ಬೇಡ ಸರ್ ಓ ಲಾಯರ್ ನೋಡ್ಕೋತಾರೆ ಹಾಗಾಗಿ ನೀವು ಎರಡು ಸಾವಿರ ರೂಪಾಯಿ ನೋಟನ್ನು ತೊಗೋತೀರಾ ಇವು ಮೂರು ತೊಗೊಳ್ಳೋಲ್ಲ ಎಕ್ಸಾಕ್ಟ್ಲಿ ಸರ್ ನಾನೀಗ ಎರಡು ಸಾವಿರ ರೂಪಾಯಿ ನೋಟನ್ನು ತೊಗೊಂಡು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು ಸರ್ ಹಾಗಾಗಿ ನನ್ನ ಆಪ್ಷನ್ ಡಿ ಸರ್ ಡಿ 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 ಹಾಂ ಅದರಲ್ಲೇ ಶಾಪಿಂಗೂ ಮಾಡ್ತೀರಾ ಓಕೆ ಸಾರ್ಥಕ ನಿಮ್ಮಂತ ಬೇಕು ಯುವಕರು ಮೂರನೇ ಪ್ರಶ್ನೆ ನಿಮಗೆ ಪರಿಚಯವಿರುವ ಒಬ್ಬ ಹಿಂದೂ ಯುವಕನಿಗೆ ಅನ್ಯ ಕೋಮಿನವರು ರಸ್ತೆಯಲ್ಲಿ ಥಳಿಸ್ತಾ ಇದ್ದಾರೆ ಅಂದರೆ ಹೊಡಿತಾ ಇದ್ದಾರೆ ನೀವು ಅದನ್ನು ನೋಡ್ತೀರಿ ಆಗ ನೀವೇನು ಮಾಡ್ತೀರಿ ಆಪ್ಷನ್ ಎ ಪೊಲೀಸರಿಗೆ ಫೋನ್ ಮಾಡಿ ಸರ್ ಇಲ್ಲಿ ಹಿಂಗಾಗ್ತಿದೆ ಅಂತ ಹೇಳ್ತೀರಾ ಆಪ್ಷನ್ ಬಿ ಅವನು ಪರಿಚಯದ ಹುಡುಗ ಆಗಿರೋದ್ರಿಂದ ಅವ್ರ ಫ್ಯಾಮಿಲಿಗೆ ಫೋನ್ ಮಾಡಿ ನೋಡಿ ನಿಮ್ಮ ಮಗನಿಗೆ ಹಿಂಗೆ ಹೊಡಿತಾ ಇದ್ದಾರೆ ಅಥವಾ ನಿಮ್ಮ ಫ್ಯಾಮಿಲಿಯ ಯಾರೋ ಹುಡುಗನಿಗೆ ಹಿಂಗೆ ಹೊಡಿತಿದ್ದಾರೆ ಅಂತ ಹೇಳ್ತೀರಾ ಅಥವಾ ನೀವೇ ಹೋಗಿ ಅವರನ್ನ ಬಿಡಿಸ್ತೀರಾ ಆಪ್ಷನ್ ಡಿ ನನಗೆ ಯಾಕೆ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ತೀರಾ ಸರ್ ಇಲ್ಲೂ ಸರ್ ಆಪ್ಷನ್ ಡಿ ಸರ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಿ ಸರ್ ಫಸ್ಟು ಎಸ್ಕೇಪ್ ಆಗಿಬಿಡ್ತೀನಿ ನಾನು ಮಾತ್ರ ಅಲ್ಲಿ ಇರಲ್ಲ ಸರ್ ಓಡ್ಡು ಅಲ್ಲಿಂದ ಫಸ್ಟು ಅಲ್ಲ ರೀ ಹ್ಞೂ ಅಲ್ಲ ಹೋಗಿ ಬಿಡಿಸ್ಬೋದಲ್ಲ ರೀ ಅಲ್ಲೇ ಇರ್ತೀರಲ್ಲ ನಿಮಗೆ ಪರಿಚಯದ ಹುಡುಗ ತಾನೆ ಅಯ್ಯೋ ಸರ್ ನಾನು ಯಾಕೆ ಸರ್ ಬಿಡ್ಸಕ್ಕೆ ಹೋಗಲಿ ಅವ್ರನ್ನ ನನಗೆ ಯಾಕೆ ಬೇಕಾ ವಿಚಾರ ಹಾಂ ಅವ್ರ್ ಏನೋ ಗಲಾಟೆ ಮಾಡ್ಕೋತಾ ಇರ್ತಾರೆ ಹಾಂ ಗೊತ್ತಿರೋ ಹುಡುಗನೇ ಇದ್ದಿರ್ಬೋದು ಸರ್ ಹೊಡಿತಾ ಇದ್ರೆ ನನಗೆ ಯಾಕೆ ಬೇಕು ಸರ್ ನನಗೆ ಆಮೇಲೆ ತದಕ್ಬಿಟ್ರೆ ನಾನು ಹೋಗಲ್ಲ ಸರ್ ಬಿಡಿಸೋಕೆ ಹಿಡಿಸೋಕೆಲ್ಲ ನಾನು ಹೋಗೋಲ್ಲ ಸರ್ ಸರಿ ಕನಿಷ್ಠ ಪೊಲೀಸ್ನವ್ರಿಗೆ ಫೋನ್ ಮಾಡ್ಬೋದಲ್ಲ ಇನ್ನೂ ಪೊಲೀಸವ್ರಿಗೆ ಫೋನಾ ನಾನು ಮಾಡಲ್ಲ ಸರ್ ಫೋನ್ ಮಾಡಿಬಿಟ್ಟು ಅವ್ರು ಹೇಳಿದ್ರೆ ಎಲ್ಲಾಯಿತು ಹೆಂಗಾಯ್ತು ನೀವು ಯಾಕೆ ಹೋಗಿದ್ರಿ ನೀವೇನು ನೋಡಿದ್ರಿ ಎಲ್ಲಿ ನೋಡಿದ್ರಿ ಹೆಂಗೆ ನೋಡಿದ್ರಿ ಯಾಕೆ ನೋಡಿದ್ರಿ ಯಾರ್ಯಾರು ನೋಡಿದ್ರಿ ಅಂತೆಲ್ಲ ಕೇಳ್ತಾರೆ ಸರ್ ಟೆನ್ಷನು ಅಯ್ಯೋ ಸುಮ್ಮನೆ ಆರಾಮಾಗಿ ನೆಮ್ಮದಿಯಾಗಿದ್ದೀನಿ ಲೈಫಲ್ಲಿ ನಾನು ಯಾಕೆ ಪೊಲೀಸ್ನವ್ರಿಗೆ ಫೋನ್ ಮಾಡಲಿ ಫೋಲ್ಲಿ ಎಲ್ಲ ಫೋನ್ ಮಾಡೋಕ್ಕಾಗಲ್ಲ ಸರ್ ಅದು ಹೋಗ್ಲಪ್ಪ ನಿಮ್ಗೆ ಬಿಡ್ಸೋಕ್ಕಾಗಲ್ಲ ಪೊಲೀಸ್ನವ್ರಿಗೆ ಫೋನ್ ಮಾಡೋಕ್ಕಾಗಲ್ಲ ಅವ್ರ ಫ್ಯಾಮಿಲಿಗೆ ಫೋನ್ ಮಾಡಿ ಹೇಳ್ಬೋದಾ ಹಿಂಗೆ ಆಗ್ತಿದೆ ಅಂತ ಹಾಂ ಅವ್ರ ಫ್ಯಾಮಿಲಿ ಫೋನ್ ಮಾಡಿದ್ರೆ ಏನಪ್ಪಾ ಕೋದಂಡ ಅಲ್ಲೇ ಇದೆಯಾ ನೀನೇ ಹೋಗಿ ಬಿಡಿಸ್ಬಾರ್ದಾ ಅಂತ ಕೇಳ್ತಾರೆ ಯಾಕೆ ಬೇಕು ನಾನು ಅವಾಗಲೇ ಹೇಳಿದ್ನ ನನಗೆ ಯಾಕೆ ಬೇಕು ನಾನೇ ಹೋಗಿ ಬಿಡಿಸೋಲ್ಲ ಅಂತ ಹೇಳಿದ್ಮೇಲೆ ಅವ್ರ ಫ್ಯಾಮಿಲಿಯವ್ರಿಗೆ ಫೋನ್ ಮಾಡಿ ನಮಗೆ ಮ್ಯಾಟ್ರೇ ಗೊತ್ತಿಲ್ಲ ಅನ್ನಂಗೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀವಿ ಆಮೇಲೆ ಹೊಡೆತ ತಿಂದು ಮನೆಗೆ ಹಾಸ್ಪೆಟ್ಲಿಗೆ ಕರ್ಕೊಂಡೋಗಿ ಮನೆಗೆ ಮೇಲೆ ಅಯ್ಯೋ ಏನಾಯ್ತು ಅಂತ ಹೋಗಿ ಕೇಳ್ತೀವಿ ಅಷ್ಟೆ ನಮ್ದು ಅಲ್ಲಿಗೆ ಮುಗಿದು ಕೆಲಸ ಓ ಅವ್ರು ನಮಗೆ ಬಿಡ್ಸೋಕ್ಕೆ ಹೇಳ್ಬಿಡ್ತಾರೆ ಅಂತ ನೀವು ಆಲ್ರೆಡಿ ಬಿಡ್ಸೋಕ್ಕೆ ಹೋಗೋಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಹಾಗಾಗಿ ಆಪ್ಷನ್ ಡಿ ಅಲ್ಲಿಂದ ಎಸ್ಕೇಪ್ ಆಗ್ತೀರಾ ಹಾಂ ಆಯ್ತಪ್ಪ ನನ್ನ ಕೊನೆ ಪ್ರಶ್ನೆ ಇದೆ ಇದರಲ್ಲಿ ಕೆಳಗಿನ ನಾಲ್ ನಾಲ್ಕು ವಿಚಾರಗಳಲ್ಲಿ ಯಾವುದು ದೊಡ್ಡ ತಪ್ಪು ಅತಿ ದೊಡ್ಡ ತಪ್ಪು ಆಪ್ಷನ್ ಎ ಪ್ರವೀಣ್ ನೆಟ್ಟಾರ್ ಹತ್ಯೆ ಮಾಡಿದ್ದು ಆಪ್ಷನ್ ಬಿ ಹಿಂದೂ ಹರ್ಷನನ್ನು ಕೊಲೆ ಮಾಡಿದ್ದು ಆಪ್ಷನ್ ಸಿ ಉರ್ದು ಬರಲ್ಲ ಅಂತ ಚಾಕು ಚುಚ್ಚಿದ್ದು ಮತ್ತು ಆಪ್ಷನ್ ಡಿ ಕಲ್ಲಂಗಡಿ ಹಣ್ಣು ಹೊಡೆದಿದ್ದು ಆಪ್ಷನ್ ಫೋರ್ ಸರ್ ಆಪ್ಷನ್ ಫೋರ್ ಡಿ 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 ಲಾಸ್ಟ್ ಒನ್ ಕಲ್ಲಂಗಡಿ ಹಣ್ಣು ಹೊಡೆದಿದ್ದು ಸರ್ ಕಲ್ಲಂಗಡಿ ಹಣ್ಣು ಹೊಡೆದಿದ್ದು ಎಂಥ ದುಃಖ ಆಯಿತು ಗೊತ್ತಾ ಸರ್ ಹಸಿರು ಕಲ್ಲಂಗಡಿ ಒಳಗಡೆ ಆ ಕೆಂಪು ಕಲರು ಆ ಟಿ ವಿಲಿ ನೋಡ್ತಾ ಇದ್ದರೆ ಸರ್ ಹೊಟ್ಟೆ ಕರುಳು ಕಿತ್ತು ಬಂತು ಸರ್ ನನ್ನದು ಪಾಪ ಸರ್ ಆ ವೃದ್ಧ ಅಲ್ಲಿ ಬಿಡಿ ಸರ್ ಹೊಡಿಬಾರ್ದಿತ್ತು ಸರ್ ಕಲ್ಲಂಗಡಿನ ಹೊಡಿಬಾರ್ದಿತ್ತು ಇವರು ಅಲ್ಲ ರೀ ಕನ್ನಡ ಕಲ್ಲಂಗಡಿ ಹಣ್ಣಿಗೆ ಇಷ್ಟು ಫೀಲ್ ಆಗ್ತಿದೆ ನಿಮಗೆ ಪ್ರವೀಣ್ ನೆಟ್ಟಾರ್ ಮತ್ತು ಹಿಂದೂ ಹರ್ಷನನ್ನು ಕೊಲೆನೇ ಮಾಡಿಬಿಟ್ರಲ್ಲ ಅದೇನು ಒಂದು ಸಲವೇನು ರೀ ಅದರಲ್ಲಿ ಯಾಕೆ ಸರ್ ತಪ್ಪೋ ಅವ್ರಿಬಿದ್ರೆ ತಪ್ಪೋ ಯಾಕೆ ಸರ್ ದೇಶ ಧರ್ಮ ನಾವು ದೇಶ ಉದ್ಧಾರ ಮಾಡ್ತೀವಿ ಉದ್ಧಾರ ಮಾಡ್ತೀವಿ ಏನೋ ಮಾಡ್ತೀವಿ ಅಂತ ಅವ್ರ ತನೇ ಓಡಾಡ್ತಾ ಇದ್ದಿದ್ದೋ ಅದಕ್ಕೆ ಚುಚ್ಚುಬಿಟ್ರಪ್ಪ ಬಂದು ಈಗ ನೋಡಿ ನಾನು ಆರಾಮಾಗಿದ್ದೀನಿ ನನಗೆ ಯಾರು ಚುಚ್ತಾರ ಹಾಂ ನನಗೆ ಯಾಕ್ಬೇಕು ಊರು ಸಾವಿರ ಅನ್ಕೊಂಡು ಆರಾಮ ನೋಡಿ ನೆಮ್ಮದಿಯಾಗಿದ್ದೀನಿ ನಾನು ನನ್ನ ಫ್ಯಾಮಿಲಿ ಆರಾಮಾಗಿರ್ತೀವಿ ನಮ್ಗೆ ಏನಬೇಕು ಸರ್ ದೇಶ ಧರ್ಮ ಕಟ್ಕೊಂಡು ಇದು ಒಳ್ಳೆ ಕತೆ ನಿಮ್ಮದು ತಪ್ಪು ಅವ್ರದೇ ಸರ್ ಅವ್ರು ಹೋಗಬಾರ್ದಿತ್ತು ನಿಮ್ಮ ಪ್ರಕಾರ ದೇಶ ಧರ್ಮ ಅಂತ ವಾಹ್ ಅಲ್ಲ ಉರ್ದು ಬರಲ್ಲ ಅಂತ ಚಾಕು ಚುಚ್ಚಿದ್ದು ಸಹಿತ ನಿಮಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ಲವೇನು ರೀ ಈಗ ಚೆನ್ನಾಗಿ ಕೇಳಿದ್ರಿ ಸರ್ ಉರ್ದು ಬರೋಲ್ಲ ಅಂತ ಚುಚ್ಚಿದ್ರು ಅಂತ ಅದೇನೋ ಹೇಳಿದ್ರಲ್ಲ ಏ ಸರ್ ಅವ್ರ ಏರಿಯಾಗೆ ಹೋಗೋಕ್ಕೆ ಮುಂಚೆ ಉರ್ದು ಕಲ್ತ್ಕೊಂಡು ಹೋಗಬೇಕು ತಾನೆ ಆಮೇಲೆ ನೀವು ಪೊಲಿಟಿಷಿಯನ್ಸ್ನು ಟ್ವಿಟರೆಲ್ಲ ಫಾಲೋ ಮಾಡಿದ್ವ ಸರ್ ನೀವು ಪಾಪ ಒಬ್ರು ಅವ್ರು ಹೇಳಿದ್ರಲ್ಲ ಅವರು ಅವ್ರ ಲೀಡ್ರು ಅವನೇನು ಚುಚ್ಚಬೇಕು ಅಂತ ಚುಚ್ಚಿದ್ದಲ್ಲ ಸುಮ್ಮಿಂಗ್ ಚುಚ್ಚಿದ ನರಕಟ್ಟಾಗ್ಬಿಡ್ತು ಅಂತ ಅದೇನು ಇಂಟೆನ್ಷನಲ್ಲಿ ಮಾಡಿದ್ದಲ್ಲ ಸರ್ ಹಂಗಾಗಿ ಇದು ಮೂರು ಏನು ಅಂತ ಮ್ಯಾಟ್ರಲ್ಲ ಸರ್ ಆದರೆ ಕಲ್ಲಂಗಡಿ ಹೊಡೆದಿದ್ದು ಮಾತ್ರ ಸರ್ ಅಯ್ಯೋ ದೇವ್ರೇ ಛೇ ಬಿಡಿ ಸರ್ ಹೇಳಿದ್ರೆ ಹೊಟ್ಟೆ ಉರಿಯುತ್ತೆ ಅಯ್ಯಪ್ಪ ಹಾಗಾಗಿ ನಿಮ್ಮ ಆಪ್ಷನ್ ಡಿ ಕಲ್ಲಂಗಡಿ ಹಣ್ಣು ಹೊಡೆದಿತ್ತು ಹೊಟ್ಟೆ ಹೊರದೋಯ್ತಲ್ಲ ನಿಮಗೆ ಇದಕ್ಕೆ ಹೇಳಿದೆ ಯಾಕೆ ಇದು ತಟ್ಟಂತ ಹೇಳಿ ಥರ ಅಲ್ಲ ಇದು ಹೇಳಿದ್ಮೇಲೆ ತಟ್ಟಿ ಯಾಕೆ ಅಂತಂದರೆ ಇಂಥ ಉತ್ತರ ಕೇಳಿದ್ರೆ ತಟ್ಟಬೇಕು ಅಂತ ಅನಿಸುತ್ತೆ ನಿಮ್ಮ ಹತ್ರ ಇನ್ನು ಪ್ರಶ್ನೆಗಳನ್ನ ಕೇಳ್ಕೊಂಡು ಕುತ್ಕೊಳಕ್ಕಾಗಲ್ಲ ನಾನು ಮುಗಿಸ್ತೀನಿ ಕಾರ್ಯಕ್ರಮನ ವೀಕ್ಷಕರೇ ಈ ಕೋದಂಡ ಅದೆಷ್ಟೋ ಹಿಂದೂ ಯುವಕರ ಪ್ರತಿನಿಧಿ ನಾನು ಹೇಳಿದೆ ಅದೆಷ್ಟೋ ಎಲ್ಲರೂ ಅಲ್ಲ ದೇಶ ಧರ್ಮದ ವಿಚಾರದಲ್ಲಿ ತಲೆ ಕೆಡಿಸ್ಕೊಡದೆ ನನಗೆ ಯಾಕೆ ಊರು ಸಾಬ್ರಿ ಅಂದ್ಕೊಂಡು ದೇಶ ನೆಕ್ಸ್ಟು ನನ್ನ ಸ್ವಾರ್ಥ ಫಸ್ಟು ಅನ್ನುವಂತಹ ಅದೆಷ್ಟೋ ಜನರ ಪ್ರತಿನಿಧಿಯಾಗಿ ಕೋದಂಡ ಇಲ್ಲಿಯ ತನಕ ಉತ್ತರ ಕೊಟ್ಟಿದ್ದು ಈ ಒಂದು ಮಾರ್ಮಿಕ ಸತ್ಯ ನಿಮಗೆ ಅರ್ಥ ಆಗಿರುತ್ತೆ ಈ ವಿಡಂಬಣೆಯನ್ನು ಯಾಕೆ ಮಾಡಿದೆ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಇಂತಹ ಮನಸ್ಥಿತಿಯಿಂದ ನಾವು ಹೊರಗೆ ಬರಬೇಕಿದೆ ದೇಶಕ್ಕೊಂದು ಗಟ್ಟಿ ಧ್ವನಿಯಾಗಬೇಕಾಗಿದೆ ನಿಮ್ಮಂಥ ಅದೆಷ್ಟೋ ಯುವಕರ ಅವಶ್ಯಕತೆ ಈ ದೇಶಕ್ಕಿದೆ ಹಾಗಾಗಿ ಈ ಒಂದು ವಿಡಂಬನಾತ್ಮಕ ಸಂದರ್ಶನವನ್ನು ಒಂದಷ್ಟು ಜನರಿಗೆ ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ